ಗೆಳೆಯರೆ, ನಾನು ನನ್ನ ಪ್ರತಿಯೊಂದು ಸೆಷನ್ನಲ್ಲೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯನ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ. ಅದೇನಪ್ಪ ಅಂದರೆ, ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅಥವಾ ಲೈಫಲ್ಲಿ ಅಂದ್ಕೊಳ್ಳಿ, ಎಂಟೈರ್ ಲೈಫಲ್ಲಿ ನಾವು ಸೊ ಏನಾದರೂ ಒಂದು ಅಚೀವ್ ಮಾಡಬೇಕಂದ್ರೆ ಪೇಷನ್ಸ್ ಆಗಿರಬೇಕು. ಪೇಷನ್ಸ್ ಅಂತಕ್ಕಂಥದ್ದು ನಮ್ಮ ಜನ್ರೇಷನ್ನಲ್ಲಿ ಕಡಿಮೆ ಇದೆ. ಅದು ನಾನು ಸ್ವತಃ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಬಟ್ ಸಾಕಷ್ಟು ಅಭ್ಯರ್ಥಿಗಳಲ್ಲೂ ನಾನು ನೋಡಿದ್ದೀನಿ. ಆಸ್ ಪರ್ ಮೈ ನಾಲೆಜ್ ಪೇಷನ್ಸ್ನ ಕೊರತೆ ತುಂಬ ಕಡಿಮೆ ಇದೆ. ಸೊ ಈ ಕೊರತೆ ಇರೋದರಿಂದ ಮನುಷ್ಯ ವಿಚಲಿತಗೊಳ್ತಾನೆ ಅವನು ಗುರಿಗಳಿಂದ. ಲೈಕ್ ಇವಾಗ ಅರ್ಧ ಗಂಟೆಗೆ ಒಂಥರ ಇದ್ರೆ ನಾಳೆ ಬೇರೆ ಥರ ಯೋಚನೆ ಮಾಡ್ತಾ ಇರ್ತಾನೆ, ನಾಳಿದ್ದು ಬೇರೆ ಥರ ಯೋಚನೆ ಮಾಡ್ತಾ ಇರ್ತಾನೆ. ಈ ರೀತಿ ಇದ್ದರೆ ಯಾವುದೇ ಫೀಲ್ಡ್ನಲ್ಲಿ ಸಕ್ಸಸ್ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಏನಪ್ಪ ಅಂತ ಹೇಳಿದ್ರೆ ಪೇಷನ್ಸ್ನ ಕಲಿಬೇಕಾಗುತ್ತೆ. ಲೈಫಲ್ಲಿ ಪೇಷನ್ಸ್ನ ಕಲಿಯೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮೆಡಿಟೇಷನ್. ಮೆಡಿಟೇಷನ್ನ ವ್ಯಾಲ್ಯೂ ತುಂಬ ಇದೆ ಸೊಸೈಟಿನಲ್ಲಿ. ಒಬ್ಬ ಸಕ್ಸಸ್ಫುಲ್ ಲೈಫ್ನ ಒಂದು ಲೈಕ್ ನಾವು ಜೀವನವನ್ನು ಸಕ್ಸಸ್ಫುಲ್ ಆಗಿ ರೂಪಿಸ್ಕೋಬೇಕಾದ್ರೆ ಮೆಡಿಟೇಷನ್ನ ವ್ಯಾಲ್ಯೂ ತುಂಬ ಇದೆ. ಈ ಮೆಡಿಟೇಷನ್ನ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದು ಆಲ್ರೆಡಿ ಪ್ರೂವೆನ್ ಮೆಥಡ್ ಆಗಿದೆ, ಪ್ರೂವೆನ್ ಟೆಕ್ನಿಕ್ ಆಗಿದೆ. ಸೊ ಹಲವಾರು ಸಾವಿರಾರು ವರ್ಷಗಳಿಂದ ಇದು ಸೊ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ ಮೆಡಿಟೇಷನ್. ಸೊ ಮೆಡಿಟೇಷನ್ನ ಬೆನಿಫಿಟ್ ನಾವು ಪಡ್ಕೋಬೇಕಾಗುತ್ತೆ. ಮೆಡಿಟೇಷನ್ ಬೆನಿಫಿಟ್ ಪಡ್ಕೊಳೋಕ್ಕೂ ಮುಂಚೆ ನಾನು ಒಂದು ಸೀನರಿ ನಿಮಗೆ ತೋರಿಸ್ತೀನಿ, ಅದನ್ನು ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನೋಡಿ ಎಷ್ಟು ಅಮೇಝಿಂಗ್ ಆಗಿದೆ ನೇಚರ್, ನೇಚರ್ನ ಬ್ಯೂಟಿ ಇಲ್ಲಿ ನಾವು ಕಾಣಬಹುದು. ಸೊ ಇದು ಯಾಕೆ ತೋರಿಸ್ತಾ ಇದ್ದೀರಾ ಅಂತ ಹೇಳೋದಾದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಂತಹ ಪ್ಲೇಸ್ಗಳಲ್ಲಿ ಹತ್ರ ಬಂದು ನಾವು ನಮಗೆ ಸಮಯ ಕೊಟ್ಕೊಂಡು ಸೊ ನಾವು ಓದೋದು ಕೆಲಸ ಮಾಡೋದು ಲೈಫಲ್ಲಿ ಇದ್ದೇ ಇದೆ. ಸೊ ಆದರೆ ಪ್ರತಿದಿನ ಸೊ ನಾನು ಕೆಲವೊಂದು ಬುಕ್ಸ್ ಓದಿರೋ ಪ್ರಕಾರ, ಕೆಲವೊಂದು ಇಂಟರ್ವ್ಯೂಸ್ ನೋಡಿರೋ ಪ್ರಕಾರ, ಕೆಲವೊಂದು ಸಕ್ಸಸ್ಫುಲ್ ಪರ್ಸನ್ಸ್ನ ಸೊ ಮಾತಾಡಿರೋ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ನಮಗೆ ನಾವು ಸಮಯ ಕೊಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮಗೆ ನಾವು ಸಮಯ ಕೊಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಮ್ಮನ್ನು ನಾವೇ ಅರಿಬೇಕಾಗುತ್ತೆ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಕೆಲವೊಂದು ಡೀಪ್ ವಿಷಯಗಳ ಬಗ್ಗೆ ಟಚ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇದು ತುಂಬಾ ಅವಶ್ಯಕತೆ ಇದೆ ರೀ ಲೈಫಲ್ಲಿ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮ್ಮನ್ನು ನಾವು ಎಕ್ಸ್ಪ್ಲೋರ್ ಮಾಡ್ಕೋಬೇಕಾದ್ರೆ ಇಂತಹ ನೇಚರಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ದಿ ಬೆಸ್ಟ್ ಥೆರಪಿ ಇದು ಅಂತಲೇ ಕನ್ಸಿಡರ್ ಮಾಡ್ಬೋದು. ಜೊತೆಗೆ ಇಂಥ ಪ್ಲೇಸಸ್ಸಲ್ಲಿ ನಾವು ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ಮತ್ತು ನಮ್ಮ ಬ್ರೈನ್ನ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ, ಅರ್ಥ ಆಯ್ತಾ? ಪೇಷನ್ಸ್ ಪ್ರತಿಯೊಂದು ನಾವು ಇದರಿಂದ ಕಲ್ತ್ಕೋತೀವಿ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡು ಮೆಡಿಟೇಷನ್ ಮಾಡೋಣ ಬನ್ನಿ ಗೆಳೆಯರ. ಗೆಳೆಯರೆ, ಅಲ್ಲಿ ನಾನು ಸೊ ಮೆಡಿಟೇಷನ್ ಮಾಡಬೇಕಾದ್ರೆ ಇಲ್ಲಿ ನಾನು ಡೈಲಿ ಬಂದು ಇಲ್ಲಿ ಮೆಡಿಟೇಷನ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ಯಪ್ಪ ಲೈಕ್
ಕುರಿ ಮೇಯ್ಸ್ಕೊಂತ ಇದ್ದ. ಆ ಅಪ್ಪನ ಜೊತೆ ಮಾತಾಡಕ್ಕೆ ಟ್ರೈ ಮಾಡಿದೆ. ಆ ಅಪ್ಪ ಎಲ್ಲ ಅವ್ರ ಪ್ರಾಬ್ಲಮ್ಸ್ನ ಅವ್ರು ಏನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ಸು ಎಲ್ಲ, ರೈತರು ಯಾವ ರೀತಿ ಸೊ ಲಾಸ್ ಆಗ್ತಾರೆ, ಮತ್ತು ಎಷ್ಟು ವರ್ಷ ಕಷ್ಟಪಡಬೇಕು ಆ ಕುರಿಗಳಿಂದ ದುಡ್ಡು ಬರೋಕ್ಕೆ ಅಂತ ಪ್ರತಿಯೊಂದು ಅವರು ಅದರಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಬೇಕಿದ್ರೆ ನೀವು ಇದನ್ನು ವಾಚ್ ಮಾಡಬಹುದು, ಮುಂದೆ ಕ್ಲಿಪ್ಪಲ್ಲಿ ಆ್ಯಡ್ ಮಾಡಿರ್ತೀವಿ ಅದನ್ನು. ಸೊ ತುಂಬ ಕಷ್ಟ ಇದೆ ಲೈಫಲ್ಲಿ, ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ ಮತ್ತು ಒಂದು ಒಳ್ಳೆ ಫ್ಯೂಚರ್ ಎಲ್ರಿಗೂ ಸಿಗಲಿ ಅಂತ ನಾವು ಭಾವಿಸ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಗೆಳೆಯರೇ. ಏನ್ ಚೆಸ್ತಾವಲ್ಲ ಒಬ್ಬೊಬ್ಬರಿಗೆ ಹೋಗಿ ಬನ್ನಿ. ಯಾವೂರು ನಿಂತ್ಕೊಂಡೆ ಕದಾ? ಹ್ಮ್, ಎಂತ ಹಿಂಗ ರೊಂಟಿ ನಾಲ್ಕು ಪತ್ತ ಇದೀನು ಎಣ್ಬತ್ತ ಕದಾ? ಹ್ಮ್, ಪಾಪ ಕಷ್ಟಮ್ಲಪ್ಪ. ಏನ ఏం పొద్దున తినేస్తే సాయంకాలమేనా? ఏం రూఢి అయిపోయింది తిందే. ఒకడేనా? ఎట్లుంది గొర్రె రేటు? ఏందంటే గొర్రె ఇప్పుడు ఇది వస్తుందా, దానికి పదివేలు ఇస్తారు. అవునా? ఏం కేజీ లెక్క ఎట్లా ఇది? నిమ్మ గొర్రెకి కేజీ కట్టేల సాకేది కదా అది. అదే ಈಗ ಇವಕ್ಕೆ ಕೆಜಿ ಲೆಕ್ಕಲ್ಲಿ ಕೊಡ್ತಾರೆ ಇವಕ್ಕೆ. ಹ್ಞೂನಾ? ಮುಟ್ಟಾಳಕ್ಕೆ ಮಿಗಿಲ ಅಳ್ ಕಟ್ರ. ಹೂ ಏ ಹೋಗಿ ಹೇಳದ್ ಕಾವಲ್ಲ ಗುರು ಪುಂಚಕ್ಕೆ. ಹಾ, ಹೋಗಿ ಹೇಳದ್ ಕಾವಲ್ಲ. ಮರಮ ಕಟಿಂಗ್ ಪಂಪಿ ಅಲ್ಲ ಅಷ್ಟೇ. ಹ್ಞೂ, ಎರಡಾದ ಐತು, ಎರಡಾದ ಸಾಕಲ್ಲ. ಎರಡಾದ ಸಾಕಲ್ಲ. ಏನ್ ಸೇಕ್ ಬೇರೆ ಬಾಧೆ ಇವಡೆ ಬಾಧ ಕಾಯಲ್ಲ ಮರಮ. ಹ್ಞೂ, ಎರಡಾದ ಡೈಲಿ. ಹಾ, ಡೈಲಿ ವೆನಿ ಟೈಮ್. ಹ್ಮ್, ಹೋಗು ಪಡ್ಗಾರೆ ಬರ್ಲ, ಹೋಗ ಊರವ್ರೆ ಬರ್ಲ, ಏಮಿಲ್ಲ. ನೀ ಏಮನ್ ಡಾಕ್ಟರ್ ಇಂಜೆಕ್ಷನ್ ಏಮನ್ನ ಅದಿ ಇದು ಉಂಟಾಯ್ ಕದ ಅದಿನ್ ಉಂಟು ಕದ? ಹಾ, ಏಪಿಸ್ ಏಪಿಸ್ ಅಲ್ಲ ಈ ನಡಮ್ ಏಪಿಸ್ತಾವಡಮ್ಮ. ಹ್ಮ್, ಪಡ್ಜಾಲು ತಗ್ಗುಲು ಜಾಸ್ತಿ. ಹ್ಮ್, ಪಾಪ ಇವ್ರು ಡೈಲಿ ಇವಡು ಡಾಕ್ಟ್ರು ಊರ್ಲಾಕ್ ಹೋಗ್ಬೋತಾ ಉಂಟಾಡ. ಅವನಾ? ಅದೇಮನ ಗೌರ್ಮೆಂಟ್ ಅಲ್ಲಿ ಫ್ರೀಗ ಇಸ್ತಾರಾ? ಅಂತ ಲಂಚಾಲ್ ಕದಾ? ಫ್ರೀ ಊರ್ಕೆ ಪೇರ್ ಕಂತೆ ಫ್ರೀ. ಹ್ಮ್, ಅದೇ ಮೇಮೆ ಎತ್ಕೊಂಡು ಚೇಲ್ಲ ಮೆಡಿಸಿನ್ ಅಂತ. ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೋಗ ಮುಂದು ಆಟಕ್ಕೆ ವಸ್ತುಂದೆ. ಹ್ಮ್, ಅದೇ ಅಮ್ಕೊಂಡಾರ. ಮಿನರ್ವಾ? ಮಿನರ್ವಾ? ಅನ್ನಿ ಪಶುಲ್ಗೆ ಸಿಗ್ತಾ ಅಥವಾ? ಅಮ್ಕೊಂಡಾರ ದಣ್ಣ ಪಿನ್ ಗೌರ್ಮೆಂಟ್ ಮೆಡಿಸಿನ್ ಪೈನ ಉಂಟುಂದೆ ದಣ್ಣ ಪಿನ್ ಲೇಬಲ್ ಉಂಟು ಅಮ್ಕೊಡ್ದಾನೆ ನಾಟ್ ಫಾರ್ ಸೇಲ್ ಅನ್ನಿ. ಕಷ್ಟಮ್ ಲಪ್ಪ ರೈತಲ್ದೆ. ಅಯ್ಯೋ ರೈತಲ್ದೆ ಯಾವ ಸೆಪ್ತಾವ್ ಕಲ್ರುಡು. ಮಾದಿ ಹೋಗಿ 10 ಎಕರೆ ಅಲ್ಲಿ ಉಂದೆ
అంటే దానికి చాలా మెయింటెనెన్స్ తాను చాలా అంటే వస్తుందో లేదో అని చెప్పి కూడా అయ్యలేదు. ఇప్పుడు కొత్తిమీర వేసిందమ్మా, రెండు ఎకరాలు కొత్తిమీర వేసిందమ్మా. లేదప్ప ఏమి దాంట్లో ఏమి చిక్కేళ్ళదో. బోర్లు ఉన్నాయి, రెండు బోర్లు ఉన్నాయి, బోర్లు ఉన్నాయి. చాలా బాధ లేప్ప. ఏమో అకస్మాత్ ఇంట్లో ఏమో జనాలు చేస్తుండే మీట్ల వాళ్ళు ఏమో డ్యూటీలు పోతానే ఇంట్లో ఉండే వాళ్ళు ఏమో చేసుకోవచ్చే వస్తా. ఇలా దానికే నమ్మకపోతామా? చాలా బాధ అయిపోయి ఏ గవర్నమెంట్ డ్యూటీలు అంటాము. ఇప్పుడు దానిలోనే లంచాలు గించాలి చాలా. ఇప్పుడు అదే లంచం లేని అదే బతుకులేదు. అంతా మన్నాట్ల వాళ్ళకి వచ్చేదే. రాజకీయాల వాళ్ళు వాళ్ళు వీళ్ళు ఉంటారు కదా, అంతా మా పైన. ఈ అడవి అడవి నాకు ఇక్కడ ఉంది కదా అప్ప, ఇదే ఏం పాములు గీములు ఉండాలదా? కనపడలేదు బాబాయ్. జీవాలకి ఏం వెళ్దా? అవునా, దీళ్ళకి డేంజర్ అన్నా? అవును, దీళ్ళు తెలుసలేదో. మేకలు చాలా రేటా గొర్రెల కింద? మేకలే సాకేది నువ్వా? మేకలే సాకేదే? అంతా ఇప్పుడు ఫారంలు వేస్తా ఉన్నారు కదా గొర్రెలదే. తక్కువ దీనంత టేస్ట్ ఏమి వచ్చాలి? ఈతానే ఈతానే టౌనే. నేను కొలారు రోడ్డు దానికి చేసేవాళ్ళు ఎప్పుడప్పా? ఒక దినం కూడా మాకు లాభం వచ్చిండ్ల దాన్ని ఇంత లాస్ట్ 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 కష్టం లేప్ప. ఊరికి వేసిన దుడ్డు వచ్చేదో. రైతు పోయింది. సరే వస్తాను తాత.